ಧೋನಿ ನಮ್ಮ ಹುಡುಗ ನನ್ನ ಜೊತೆನಲ್ಲಿ ಸಿನಿಮಾಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ ಒಳ್ಳೆ ಡೆಡಿಕೇಟೆಡ್ ಇದ್ದಂತ ಹುಡುಗ ತುಂಬ ಹಾರ್ಡ್ ವರ್ಕರ್ ಇವನು ಒಂದು ಧೋನಿ ಫಿಲ್ಮ್ ಮಾಸ್ಟರ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಓಪನ್ ಮಾಡಿದಾನೆ ಆ ಮೂಲಕನೇ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಈ ಒಂದು ಚಾನೆಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಅವನಿಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತೀನಿ ಧನ್ಯವಾದಗಳು ಆ ಸಿನಿಮಾ ರಿಲೀಸ್ ಟೈಮ್ ಆಗಿದ ಮೇಲೆ ನನಗೆ ಒಂದು 7-8 ತಿಂಗಳು ಯಾವುದೇ ಸಿನಿಮಾ ಸಿಗಲಿಲ್ಲ ಸರ್ ಏನು ಸರ್ ಸಿಕ್ಕಾಪಟ್ಟೆ ಬಿಜಿ ಆಗಿದ್ರಿ ಇವಾಗ ಯಾಕೆ ಸರ್ ಹಿಂಗೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಸಿನಿಮಾ ಮಾಡಿ ಸರ್ ಅನ್ನೋರು ಇಮ್ಮಿಡಿಯೇಟ್ ಆಗಿ ತಂದೆ ತಾಯಿಗೆ ಫೋನ್ ಮಾಡಿಬಿಟ್ಟು ದೇವರಾಜ್ ಸರ್ಗೆ ಮೇಡಮ್ಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ ಸೊ ಇಲ್ಲಿಂದ ಮುಂದೆ ಏನಾಯ್ತು ನೆಕ್ಸ್ಟ್ ಮನಸ್ಸಿನ ಮಾತು ರೆಡಿ ಆಯ್ತು ರೆಡಿ ಆಗಿ ಮನಸ್ಸಿನ ಮಾತನ್ನು ಕೂಡ ನಾವು ಪಿತ್ರನ ಅದೇ 2010 ರಲ್ಲಿ ಬಿಡುಗಡೆ ಮಾಡಿದ್ವಿ ಅದು ಕೂಡ ಸಿನಿಮಾ ನನ್ನ ಸಂತೋಷದಲ್ಲೇ ಚಿತ್ರ ಬಿಡುಗಡೆ ಆಯ್ತು ಯಾವಾಗ ಈ ಜಾಕಿ ಸಿನಿಮಾ ನಂತರ ಕಂಟಿನ್ಯೂಷನ್ ಅಲ್ಲಿ ನಾವು ಮನಸ್ಸಿನ ಮಾತು 2011 ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಯಿತು ಅದಾದ ಮೇಲೆ ಆ ಸಿನಿಮಾ ರಿಲೀಸ್ ಟೈಮ್ ಆಗಿದ ಮೇಲೆ ನನಗೆ ಒಂದು 7-8 ತಿಂಗಳು ಯಾವುದೇ ಸಿನಿಮಾ ಸಿಗಲಿಲ್ಲ ಯಾವುದು ಸಿನಿಮಾಗಳು ಸಿಗದೇ ಇದ್ದಾಗ ಒಂದು ನನಗೆ ದೊಡ್ಡ ಕ್ವೆಶ್ಚನ್ ಆಗಿಬಿಡ್ತಾರೆ ಅರೆ ಇಲ್ಲಿವರೆಗೂ ನೋಡಿದ ಜೀವನ ಹೇಗಿತ್ತು ಈ 6-7 ತಿಂಗಳು ಕೆಲಸ ಇಲ್ಲದಿರೋ ಜೀವನ ನನಗೆ ದೊಡ್ಡ ಕ್ವೆಶ್ಚನ್ ಆಗಿಬಿಡ್ತು ಆ ಒಟ್ಟೊಟ್ಟಿಗೆ 2-3 ಸಿನಿಮಾ ಮಾಡ್ಕೊಂಡು ಬರ್ತಿದ್ದವನು ಈಗ 6-7 ತಿಂಗಳಿಂದ ಕೆಲಸ ಇಲ್ಲದಂಗೆ ಆಗೋಯ್ತಲ್ಲ ನನಗೆ ಏನಪ್ಪ ಇದು ಈಗ ಆಗ್ಬಿಟ್ರೆ ಹೆಂಗೆ ನನಗೆ ಅನ್ನೋ ಟೆನ್ಷನ್ ಆಗಿಬಿಡ್ತು ಕಾರ್ ತೊಗೊಂಡಿದ್ದೆ ಕಾರ್ ಲೋನ್ ಕಟ್ಟಬೇಕಾಗಿತ್ತು ಸಮಸ್ಯೆಗಳಿದ್ದೇ ಇರುತ್ತಲ್ಲ ಸರಿ ಟೆನ್ಷನ್ ಆಗಿತ್ತು ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ಹಾಗೆ ಇರಬೇಕಾದ್ರೆ ನಮ್ಮ ಸ್ವಯಂವರ ಚಿತ್ರಕ್ಕೆ ಮಣಿಕಾಂತ್ ಕದ್ರಿ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ರಲ್ಲ ಅವರಿಗೆ ಯಾರೋ ಒಬ್ಬ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಅಂದರೆ ಶಿವಕುಮಾರ್ ಅಂತೇಳಿ ಅವರು ಪ್ರೊಡ್ಯೂಸರು ಅವರು ಟಿ ವಿ ಸೀರಿಯಲ್ಗಳನ್ನು ಉದಯ ಟಿ ವಿಗೆ ಸಾಕಷ್ಟು ಮಾಡಿದ್ದಾರೆ ಆ ಶೈಲಜಾ ಸುರೇಶ್ ಅವರ ಮಿಸ್ಸಸ್ ಶೈಲಜಾ ಅವ್ರ ಮೇಡಮ್ ಅವ್ರ ಪಾರ್ಟ್ನರ್ಶಿಪ್ನಲ್ಲಿ ಸಾಕಷ್ಟು ಸೀರಿಯಲ್ಗಳನ್ನ ಮಾಡಿದ್ದಾರೆ ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಮಾತಾಡ್ತಿರುವಾಗ ಅಲ್ಲಿ ಸುಜಾತಾ ಅಂತೇಳಿ ಒಬ್ಬರು ಆರ್ಟಿಸ್ಟ್ ಇದ್ದಾರೆ ಅವ್ರ ಹತ್ರ ಅವರು ಶೈಲಜಾ ಮೇಡಮ್ ಅವರೆಲ್ಲ ಫ್ರೆಂಡ್ಸ್ ಆಗಿರೋದನ್ನ ಅಲ್ಲಿ ಡಿಸ್ಕಷನ್ ಮಾಡ್ತಿರುವಾಗ ಒಂದಿನ ಮಣಿಕಾಂತ್ ಕದ್ರಿ ಅವರು ಇವ್ರಿಗೆ ಸಿಕ್ಕಿದ್ದಾರೆ ಸುಜಾತಾ ಮೇಡಮ್ ಅವ್ರಿಗೆ ಅಲ್ಲಿ ಡಿಸ್ಕಷನ್ ಆಗ್ತಿರುವಾಗ ನನ್ನ ಹೆಸರು ಪ್ರಸ್ತಾಪ ಆಗಿದೆ ಮಣಿಕಾಂತ್ ಕದ್ರಿ ಅವ್ರ ಕಡೆಯಿಂದ ಪ್ರಸ್ತಾಪ ಆದಾಗ ಸುಜಾತಾ ಮೇಡಮ್ ಅವ್ರು ಏನು ಮಾಡಿದರೆ ಅದನ್ನು ಶಿವಕುಮಾರ್ ಅವರಿಗೆ ಹೇಳಿದ್ದಾರೆ ನೋಡಿ ಈ ಥರ ಅನಂತರಾಜು ಅಂತ ಡೈರೆಕ್ಟರ್ ಅಂತೆ ಈಗ ಈ ಥರ ಮಸ್ತ್ ಮಜಾ ಮಾಡಿ ನಂದ ಇದೆಲ್ಲ ಸಿನಿಮಾ ಮಾಡಿದ್ರು ಜಾಜಿಂಗ್ ಮಲ್ಲಿಗೆ ಮನಸ್ಸಿನ ಮಾತು ಸ್ವಯಂವರ ಮಾಡಿರೋರು ನೀವು ಯಾಕೆ ಅವ್ರಿಗೆ ಅವ್ರ ಕೈ ಸಿನಿಮಾ ಮಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ಹಂಗೆ ಅಂದಾಗ ಶಿವಕುಮಾರ್ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಅಷ್ಟರಲ್ಲಾಗಲೇ 7-8 ತಿಂಗಳು ನನ್ನ ಕೆಲಸ ಇಲ್ಲದೆ ನಾನು ಒಂಥರ ಮಂಕಕ್ಕೆದಂಗೆ ಆಗ್ಬಿಟ್ಟು ಸುಮ್ಮನೆ ಗಾಂಧಿನಗರಕ್ಕೆ ಹೋಗೋದು ಬರೋದು ಅವ್ರು ಅಲ್ಲಿ ಹೋದಾಗೆಲ್ಲ ನಾನು ಯಾರು ಸಿಕ್ಕಿದ್ರು ಸರ್ ಯಾವ ಸರ್ ನೆಕ್ಸ್ಟ್ ಪಿಕ್ಚರ್ ಯಾವ ಸರ್ ನೆಕ್ಸ್ಟ್ ಪಿಕ್ಚರು ಎಲ್ಲಿ ಸರ್ ಸುಮ್ಮನೆ ಆಗ್ಬಿಟ್ರಿ ಹಿಂಗೆ ಏನೇನೋ ಕೇಳೋರು ನನಗೆ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏನು ಸರ್ ಸಿಕ್ಕಾಪಟ್ಟೆ ಬಿಜಿ ಆಗಿದ್ರಿ ಇವಾಗ ಯಾಕೆ ಸರ್ ಹಿಂಗೆ ಸುಮ್ಮನೆ ಕೂತ್ಬಿಟ್ಟಿದ್ರೆ ಸಿನಿಮಾ ಮಾಡಿ ಸರ್ ಸಿನಿಮಾ ಮಾಡಿ ಸರ್ ಅನ್ನೋರು ಸರ್ ಇಲ್ಲ ಮಾಡ್ತಾಯಿದ್ದೀನಿ ಅಂತ ಹೇಳ್ಕೊಂಡೇ ಬರ್ತಾ ಇದ್ದೆ ಸರಿ ಇವರು ಈ ಥರ ಫೋನ್ ಮಾಡಿದ್ರು ಶಿವಕುಮಾರ್ ಅಂತ ಹೇಳಿ ಈ ಥರ ಜಯನಗರ 4 ಬ್ಲಾಕ್ ಮಯಾಸ್ ಹತ್ರಕ್ಕೆ ಬನ್ನಿ ನಿಮ್ಮನ್ನು ಮೀಟ್ ಮಾಡಬೇಕು ಅಂದರು ಸರಿ ಹೋದೆ ಹೋದಾಗ ನಿಮ್ಮ ಬಗ್ಗೆ ಹಿಂಗೆ ಹೇಳಿದ್ರಿ ಸರ್ ಹೇಳಿದ್ರಿ ಈ ಥರ ಸುಜಾತಾನವರು ಮತ್ತು ಮಣಿಕಾಂತ್ ಕದ್ರಿ ಅವರು ಈಗ ಯಾವ್ದು ಸಿನಿಮಾ ಮಾಡ್ತಿದ್ದೀರಾ ನಮ್ಮ ಸಿನಿಮಾ ಮಾಡ್ಕೊಳ್ಳಿ ಅಂತ ಕೇಳಿದ್ರು ನನಗೆ ಸಖತ್ ಖುಷಿ ಆಗುತ್ತೆ ಅಬ್ಬಾ ದೇವರೇ ಸದ್ಯಕ್ಕೂ ಮತ್ತೆ ನನಗೆ ಅವಕಾಶ ಕಲ್ಪಿಸ್ಕೊಟ್ಟಲ್ಲಪ್ಪ ಅಂತ ಸರಿ ಮಾಡೋಣ ಸರ್ ಅಂತ ಹೇಳಿ ಒಪ್ಪಿಕೊಂಡೆ ಅದೇ ಕಿಲಾಡಿ ಕಿಟ್ಟಿ ಅಂತ ಅದು ತೆಲುಗಿನಲ್ಲಿ ಬ್ಲೇಡ್ ಬಾಬ್ಜಿ ಅಂತ ಒಂದು ಸಿನಿಮಾ ಸೂಪರ್ ಹಿಟ್ ಸಿನಿಮಾ ಆಗಿತ್ತು ಅದನ್ನು ಕನ್ನಡದಲ್ಲಿ ಮಾಡೋಣ ಅಂತ ಅವ್ರು ಹೇಳಿದ್ರು ಸೊ ಶ್ರೀನಗರ ಕಿಟ್ಟಿ ಮತ್ತು ಶರಣು ದಿಲೀಪ್ ರಾಜು ಮತ್ತು ನಮ್ಮ ಆನಂದ್ ಅಂತ 4 ಜನ ಮೇನ್ ಕ್ಯಾರೆಕ್ಟ್ರು ಆಮೇಲೆ ಹರಿಪ್ರಿಯಾ ಹೀರೋಯಿನ್ನು ಸರಿ ಎಲ್ಲರನ್ನು ಕಮಿಟ್ ಮಾಡಿಕೊಂಡು ಕಿಟ್ಟಿ ಹೀರೋ ಇದರಲ್ಲಿ ಕಿಲಾಡಿ ಕಿಟ್ಟಿನ 2012 ಅಕ್ಟೋಬರ್ ತಿಂಗಳಲ್ಲಿ ಮುಹೂರ್ತ ಮಾಡಿದ್ವಿ ಮುಹೂರ್ತ ಆಯಿತು ಮುಹೂರ್ತ ಆಗಿ ಚಿತ್ರೀಕರಣ ಪ್ರಾರಂಭ ಆಯಿತು ಪ್ರಾರಂಭ ಆಗಿ ಹಂಗೆ ಕಂಟಿನ್ಯೂಸ್ ಆಗಿ ನೀಟಾಗಿ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಸಿನಿಮಾನು ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆಗಿ 2012 ಏಪ್ರಿಲ್ 12 ತಾರೀಕು ಅಪರ್ಣ ಚಿತ್ರಮಂದಿರದಲ್ಲಿ ಕಿಲಾಡಿ ಕಿಟ್ಟಿ ಬಿಡುಗಡೆ ಆಯಿತು ಅದು ಕೂಡ ಒಂದು ಪಕ್ಕ ಎಂಟರ್ಟೈನ್ಮೆಂಟ್ ಸಿನಿಮಾ ಅದು ತುಂಬ ಖುಷಿ ಕೊಟ್ಟಂಥ ಸಿನಿಮಾ ನಿರ್ಮಾಪಕರಿಗೆ ಯಾವುದೇ ಕಾರಣಕ್ಕೂ ಲಾಸ್ ಮಾಡಲಿಲ್ಲ ಆ ಸಿನಿಮಾ ಕೂಡ ಚೆನ್ನಾಗೋಯಿತು ಅದಾದಮೇಲೆ ಆ ಸಿನಿಮಾ ರಿಲೀಸ್ ಆಗಿ 2ನೇ ವಾರಕ್ಕೆ ವಿಜಯ್ ಸುರಾಣ ಅಂತ ಪ್ರೊಡ್ಯೂಸರು ಮತ್ತು ಅಮರ್ಚಂದ್ ಜೈನ್ ಅವರು ಅಂತ ಅವರಿಬ್ಬರು ಪಾರ್ಟ್ನರ್ ಪ್ರೊಡ್ಯೂಸರ್ಸು ಅವರು ಫೋನ್ ಮಾಡಿದ್ರು ಅನಂತರಾಜ್ ಅವರು ಎಲ್ಲಿದ್ದಾರೆ ಬನ್ನಿ ಈ ಥರ ಶಿವಾನಂದ ಸರ್ಕಲಲ್ಲಿ ಪ್ರಣಾಮ್ ಹೋಟೆಲ್ ಇದೆ ಅಲ್ಲಿ ಇದ್ದಾರೆ ಅವರು ಬನ್ನಿ ಅಲ್ಲಿಗೆ ಅಂತ ಅಂದರು ಅಲ್ಲಿಗೆ ಹೋದೆ ಹೋದರೆ ನಿಮ್ಮ ಪಿಕ್ಚರ್ ನೋಡಿದೆ ರೀ ಕಿಲಾಡಿ ಕಿಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ಇದಕ್ಕೆ ಸಿನಿಮಾ ಒಂದಿನ ಸಿನಿಮಾ ಇಲ್ಲ ನೀವು ಚೆನ್ನಾಗಿ ಮಾಡಿದೆ ಅಂತ ಗೊತ್ತು ನಮಗೊಂದು ಸಿನಿಮಾ ಮಾಡಿಕೊಡಿ ಅಂತ ಅಂದರು ಆಯ್ತು ಸರ್ ಮಾಡಿಕೊಡ್ತೀನಿ ಅಂತ ಅಂದೆ
ಸರಿ ಯಾರು ಸರ್ ಯಾರು ಯಾರು ಹೀರೋ ಸರ್ ಏನು ಅಂದ್ಕೊಂಡಿದ್ದೀರಾ ಅಂತಂದಾಗ ಒಂದು ಮಲಯಾಳಂ ಸಿನಿಮಾ ತಂದಿದ್ದರು ಅದನ್ನು ನೀವು ಮಾಡಿಕೊಡಿ ಅಂತಂದರು ಸರಿ ಹೀರೋ ಈ ಥರ ಪ್ರಜ್ವಲ್ ದೇವರಾಜ್ಗೆ ನಾವು ಅಡ್ವಾನ್ಸ್ ಮಾಡಿದ್ದೀವಿ ಅಂತಂದರು ಸರಿ ಸಂತೋಷ ಅಂದ್ಬಿಟ್ಟು ನಾನೇ ಏನು ಮಾಡಿದೆ ಪಿಕ್ಚರ್ ತೊಗೊಂಬಂದ್ಬಿಟ್ಟು ನೋಡ್ಕೊಂಡು ನಾನೇ ಸ್ಕ್ರೀನ್ ಪ್ಲೇ ಇದೆಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಒಂದಿನ ಪ್ರಜ್ವಲ್ ಮನೆಗೆ ಹೋಗಿ ಪ್ರಜ್ವಲ್ಗೆ ರೀಡಿಂಗ್ ಎಲ್ಲ ಕೊಟ್ಟೆ. ಇದಕ್ಕೆ ಮುಂಚೆ ಪ್ರಜ್ವಲ್ನ ನಾನು ಒಂದು ಸರ್ತಿ ಅದಾಗಿ ಒಂದು ಅದಕ್ಕೆ ಮುಂಚೆ ಒಂದು ಮೂರ್ನಾಲ್ಕು ತಿಂಗಳಿಂದ ಪ್ರಜ್ವಲ್ ಮನೆಗೆ ಹೋಗಿದ್ದೆ. ನಾನು ಹೋಗಿ ಬೇರೆ ನಂದೇ ಆದಂಥ ಒಂದು ಕತೆ ಹೇಳಿದೆ. ಕತೆ ಹೇಳಿಬಿಟ್ಟು ಒಬ್ಬ ಪ್ರೊಡ್ಯೂಸರ್ ಇದ್ದರು, ಅವ್ರಿಗೆ ಹಾಕ್ಕೊಂಡು ಸಿನಿಮಾ ಮಾಡಬೇಕು ಅಂದ್ಬಿಟ್ಟು ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದಿದ್ದೆ. ಮಾತಾಡ್ಕೊಂಬಂದು ಎಲ್ಲ ಆಗಿತ್ತು, ರೆಮ್ಯುನರೇಷನ್ ಎಲ್ಲ ಮಾತುಕತೆ ಎಲ್ಲ ಆಗಿತ್ತು, ಎಲ್ಲ ಆಗಿತ್ತು. ಆ ಟೈಮ್ನಲ್ಲಿ ನಮ್ಮ ಪ್ರೊಡ್ಯೂಸರ್ಗೆ ಏನೋ ಸಮಸ್ಯೆ ಆಗಿಬಿಟ್ಟು ಅದು ಇನ್ನೂ ಟೇಕಪ್ ಆಗಿರಲಿಲ್ಲ. ಸೊ ಈ ಗ್ಯಾಪಲ್ಲಿ ಈ ಸಿನಿಮಾ ಬಂತಲ್ಲ, ಈ ಸಿನಿಮಾಗೆ ನಾನು ಫೋನ್ ಮಾಡಿದಾಗ ಅವ್ರೇನು ಮಾಡಿದ ಅದೇ ಸಿನಿಮಾದಿರ್ಬೋದು ಅಂದ್ಬಿಟ್ಟು ದೇವರಾಜ್ ಸರ್ ಬನ್ನಿ ಬನ್ನಿ ಅಂತ ಅಂದರು. ಸರಿ, ಹೋದ್ಮೇಲೆ ಅಮರ್ಚಂದ್ ಜೈನವರು ವಿಜಯಶ್ರನ್ ಅವರ ಜೊತೆಲಿದ್ರಲ್ಲ, ಅವಾಗ ಗೊತ್ತಾಯ್ತು ಅವ್ರಿಗೆ ಈ ಸಿನಿಮಾಗೆ ಬಂದಿದ್ದಾರೆ ಅಂತ. ಸರಿ, ಈ ಸಿನಿಮಾ ಬಗ್ಗೆ ಎಲ್ಲ ನಾನು ಹೋಗಿ ಒಂದು ಸತಿ ಫುಲ್ ಸ್ಕ್ರಿಪ್ಟ್ ಎಲ್ಲ ರೀಡಿಂಗ್ ಕೊಟ್ಟೆ. ಪ್ರಜ್ವಲ್ಗೆ ಖುಷಿ ಆಯಿತು, ಸರಿ ಸರ್ ಮಾಡೋಣ ಅಂತೆಲ್ಲ ಹೇಳಿ ಆ ಪಿಕ್ಚರು ಪ್ರೋಸೆಸ್ ಆಯಿತು. ಆಮೇಲೆ ಆ ಪಿಕ್ಚರ್ ಕೂಡ 2013 ಪ್ರಾರಂಭ ಆಯಿತು. ಹಾಗೆ ಅಲ್ಲೇ ಸತತವಾಗಿ ಕಂಟಿನ್ಯೂ ಆಗಿ 2013 ಚಿತ್ರ ಕೂಡ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಯಿತು. ಈ ಭೂಮಿಕಾ ಚಿತ್ರಮಂದಿರದಲ್ಲಿ ಚಿತ್ರ ಯಶಸ್ವಿಯಾಗಿ ಅದು ಬಿಡುಗಡೆ ಆಯಿತು. ಪ್ರಜ್ವಲ್ ದೇವರಾಜು, ನಾನು ಸಾಕಷ್ಟು ದೊಡ್ಡ ದೊಡ್ಡ ಹೀರೋಗಳ ಜೊತೆಲೆಲ್ಲ ಸಿನಿಮಾ ಆಲ್ರೆಡಿ ಮಾಡಿದ್ದರಿಂದ ಪ್ರಜ್ವಲ್ಗೆ ನನ್ನ ಬಗ್ಗೆ ಏನು ಅನಿಸುತ್ತೋ ಗೊತ್ತಿಲ್ಲ. ದೊಡ್ಡ ಡೈರೆಕ್ಟ್ರು ಹೇಗಿರ್ತಾರೋ ಏನೋ ಸೆಟ್ಟಲ್ಲಿ ಅನ್ನೋ ಏನು ಕಾನ್ಸಿಯಸ್ ಇತ್ತೇನೋ ಗೊತ್ತಿಲ್ಲ. ಸೊ ಆಮೇಲೆ ನಾನು ಹೋಗಿ ಆತ್ಮೀಯವಾಗಿ ಅವ್ರ ಜೊತೆಯಲ್ಲಿ ಮಿಂಗಲ್ ಆಗ್ತಿದ್ದರಿಂದ ತುಂಬ ಫ್ರೆಂಡ್ಲಿ ಆಗಿ ಪ್ರಜ್ವಲ್ ನನ್ನ ಜೊತೆಯಲ್ಲಿ ಮಿಂಗಲ್ ಆಗಿದ್ದರಿಂದ ಶೂಟಿಂಗ್ನಲ್ಲಿ ನಮಗೆ ಯಾವುದೇ ಅಂತ ತೊಂದರೆ ಆಗಲಿಲ್ಲ. ತುಂಬ ಕೋಆಪ್ರೇಟಿವ್, ತುಂಬ ಚೆನ್ನಾಗಿ ಹೇಳಿದ್ದನ್ನು ಅರ್ಥ ಮಾಡಿಕೊಂಡು ತುಂಬ ಇಂಟ್ರೆಸ್ಟ್ ಇದೆ, ಬೆಳಿಬೇಕು ಏನಾದ್ರು ಸಾಧನೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದೆ ಪ್ರಜ್ವಲ್ಗೆ. ಹಾಗಾಗಿ ಪ್ರಜ್ವು ನಮ್ಮ ಜಿದ್ದಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಅಭಿನಯಿಸಿದ್ದ. ಅವನಿಗೂ ನಾವು ಪಿಕ್ಚರು ಒಂದು ಸಾಂಗ್ ಶೂಟಿಂಗ್ ಮಾಡಿದೆ, ನಾನೇ ಡ್ಯಾನ್ಸ್ ಮಾಸ್ಟರ್ ಇಲ್ಲ, ಅದೊಂದು ಪ್ಯಾಥೋ ಸಾಂಗು. ಆ ಪ್ಯಾಥೋ ಸಾಂಗನ್ನು ಶೂಟಿಂಗ್ ಮಾಡಿ ಎಡಿಟಿಂಗ್ ಮಾಡಿದಾದಮೇಲೆ ಡಬ್ಬಿಂಗ್ ಬಂದಾಗ ಆ ಸಾಂಗ್ ತೋರಿಸಿದೆ. ಎಷ್ಟು ಖುಷಿ ಆಗಿದ್ದ ಅಂತಂದರೆ ಇಮ್ಮಿಡಿಯೇಟಾಗಿ ತಂದೆ ತಾಯಿಗೆ ಫೋನ್ ಮಾಡಿಬಿಟ್ಟು ದೇವರಾಜ್ ಸರ್ಗೆ ಮೇಡಮ್ಗೆ ಫೋನ್ ಮಾಡಿಬಿಟ್ಟು ಕರೆಸ್ಕೊಂಡ, ಕರೆಸ್ಕೊಂಡು ಸಾಂಗ್ ತೋರಿಸ್ದ. ಸಾಂಗ್ ತೋರಿಸ್ಬಿಟ್ಟು ಅವ್ರ ತಂದೆ ತಾಯಿಗೆ ದೇವರಾಜ್ ಸರ್ಗೂ ಸಾಂಗ್ ನೋಡಿ ತುಂಬ ಖುಷಿ ಆಗಿಬಿಡ್ತು. ತುಂಬ ಚೆನ್ನಾಗಿ ಮಾಡಿದ್ರು ಡೈರೆಕ್ಟ್ರೆ, ಒಳ್ಳೆ ಫೀಲ್ ಇದೆ ಸಾಂಗ್ನಲ್ಲಿ, ಒಳ್ಳೆ ಪ್ಯಾಥೋ ಸಾಂಗ್ ಫೀಲ್ ಇದೆ, ತುಂಬ ಚೆನ್ನಾಗಿದೆ ಅಂತ ಖುಷಿಪಟ್ಟರು. ಹಾಗೆ ಸಿನಿಮಾ ಕೂಡ ತುಂಬ ಚೆನ್ನಾಗಿ ಪ್ರಜ್ವಲ್ ಮಾಡಿದ್ದ. ಅವ್ನಿಗೆ ಒಳ್ಳೆ ಫ್ಯೂಚರ್ ಇದೆ, ಒಳ್ಳೆ ಭವಿಷ್ಯ ಇದೆ ಆತನಿಗೆ.